ಇಷ್ಟ ತನಕ ಅಲ್ಲ ಕಂಡ್ರು ಬರ್ಸಿದ್ದು, ಈಗ ಬರ್ಸು. एक मिनट तरी ऐका माझा गो, शांत वाणी ऐका मला. आता मला काहीतरी सांगायचं आहे रे बाबांनो तुम्हाला. हा माणूस चांगला नाही, त्याच्यावर विश्वास ठेवणं आम्ही स्वतःला बर्बाद करणं. अरे ह्याच्यासाठी कुठलं पण भाषा धर्म जात पात काही नाही, ह्याला फक्त आपली खुर्ची आणि आपला अधिकार दिसतो, फक्त आपला अधिकार. अरे त्यासाठी जगतो हा माणूस, फक्त पॉलिटिक्स. आपल्या पॉलिटिक्स साठी महादेवला त्यांनी ठार मारलं, त्यांनी ठार मारलं. हात जोडतो, विनंती करतो, आपण आपसात एकतेनं प्रेम भावनेनं राहूया. अरे बाबांनो, ह्या लोकांची गोष्टी ऐकून आम्ही आपसात का भांडायचं? नॉन नॉन नॉ तिंदू, ननगा द्रोह बघितले ना? ಏನ ನೀನು ಋಣದ ಬಗ್ಗೆ ಮಾತಾಡ್ದ? ಬರೀ ಎರಡು ದಿನ ಅನ್ನಾಕಿಕ್ಕೆ ಋಣ ಕೇಳ್ತಿಲ್ಲ ನೀನು. ನೀನು ನಿಮ್ಮಪ್ಪ ತಾತ ಮುತ್ತಾತ ಕೋಲ್ತಾತ ತಲತಲಾಂತರದಿಂದ ಮಣ್ಣಲ್ಲಿ ಬದುಕ್ತಾ ಇದ್ದೀರಲ್ಲ, ಅದಕ್ಕೆಲ್ಲ ಋಣ ಬಾಡ್ವಾ? ಇದಕ್ಕೆಲ್ಲ ಋಣ ತೋರ್ಸೋರು ಯಾರು ಯಾರು? ಹೋಗ್ಕೊಳ್ಳಿ. ಇಷ್ಟು ಜನ ನಿನ್ನ ನಂಬಿ ನೀನೇ ನಾಯಕ ಅಂತ ನಿನ್ನಿಂದ ಇದಾರಲ್ಲ, ಇವ್ರುಗಳಿಗೆಲ್ಲ ಏನೋ ನೇತ್ ತೋರಿಸಿದ್ಯಾ ನೀನು? ಇವರಲ್ಲೆಲ್ಲ ಕೇಳೋ ನೇತ್ ನಿನ್ನಲ್ಲಿ ಯಾಕಿಲ್ಲ? ಇದನ್ನೆಲ್ಲ ನಿನಗೆ ಹೇಳ್ತಾ ಇದೀನಲ್ಲ, ನಾನ್ ಮೂರ್ಖ. ಹುಡಿಬೇಕಾಗಿರೋದು ಇವನ್ಗಲ್ಲ, ನಿನಗೆ. ಇಂಥವ್ರೆಲ್ಲ ಬೆಳೆಸ್ತಾರಲ್ಲ ಅವ್ರಿಗೆ. ಸುಮ್ಮನೆ ನಾವೆಲ್ಲ ತಪ್ಪುಗಳನ್ನು ತಗೊಂಡು ರಾಜಕಾರಣಿಗಳ ಮೇಲೆ ಹಾಕ್ತೀವಿ, ಅದು ತಪ್ಪು. ಯಾಕಂದ್ರೆ ತಪ್ಪು ಶುರು ಆಗದೆ ನಮ್ಗಳಿಂದ, ಅದು ಉಪಯೋಗಿಸ್ಕೊಳ್ಳೋದು ಮಾತ್ರ ಇವ್ರುಗಳು. ಈಗ ಇಲ್ಲಿ ಹೇಳ್ರಿ, ಇಲ್ಲೆಲ್ಲರೂ ನಿಂತಿದ್ದೀರಲ್ಲ, ನೀವುಗಳು ಯಾವತ್ತಾಗೋ ನಿಮ್ ಭಾಷೆಗೋಸ್ಕರ ಮಚ್ಚು ಕತ್ತಿ ಇಟ್ಕೊಂಡು ನಿಂತ್ಕೊಂಡಿದ್ದೀರಾ? ಇಲ್ಲ ಏನ್ರಿ, ಏನ್ರಿ ಅಮ್ಮಮ್ಮ ಅಂದ್ರೆ ಏನ್ರಿ ಭಾಷಾಭಿಮಾನ ತೋರಿಸ್ತೀರಾ ನೀವು? ಅಲ್ಲೆಲ್ಲೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತಗೋಬೇಕಾದ್ರೆ ಒಬ್ಬ ಕನ್ನಡದವನು ಮರಾಠಿಯವನ ಅಂಗಡಿಗೆ ಹೋಗೋ ಬದಲು ಕನ್ನಡದವನ ಅಂಗಡಿಗೆ ಹೋಗ್ತಾನೆ, ಒಬ್ಬ ಮರಾಠಿಯವನು ಕನ್ನಡದವನ ಅಂಗಡಿಗೆ ಹೋಗೋ ಬದಲು ಮರಾಠಿಯವನ ಅಂಗಡಿಗೆ ಹೋಗ್ತಾನೆ ಅಷ್ಟೇ. ಇಷ್ಟು ಮಾಡೋಡು ಬಂದ್ಬಿಟ್ಟು ಮನೇಲಿ ಮುಸ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಡ್ತೀರಾ? ಅನುಭವಿಸೋರು ಯಾರು, ಯಾರ್ರೀ ಅನುಭವಿಸೋರು? ಈ ಕೂಲಿ ನಾಲಿ ಮಾಡಿಕೊಂಡು ಜಾತಿ ಧರ್ಮ ಭಾಷೆ ಏನು ಗೊತ್ತಿಲ್ಲದೆ ಹೊಟ್ಟೆ ಪಾಡ್ಗೋಸ್ಕರ ಬದುಕ್ತಾರೆ ಗೊತ್ತಾ ಅವರು? ಮೂರ್ ದಿವಸದಿಂದ ಬೆಳಗಾವಿ ಹತ್ಕೊಂಡು ಉರಿತಾ ಇದೆ, ಇಬ್ರು ಕಡೆಯವರು ಸತ್ತಿದ್ದಾರೆ. ಯಾರು ತಡೆದಿದ್ದೀರಾ? ಯಾರನ್ನಾರ ಕಾಪಾಡಿದ್ದೀರಾ? ಕಡೆ ಪಕ್ಷ ಒಂದ್ ದೊಣ್ಣ ತಗೊಂಡು ಯಾವನ್ಗಾರ ಹೊಡೆದಿದ್ದೀರಾ? ಅಟ್ಲೀಸ್ಟ್ ಹೊಡೆಸ್ಕೊಂಡಿದ್ದೀರಾ? ಇದೇನು ಇಲ್ಲ, ನೀವು ಹೋಗಿಲ್ಲ, ಅವರು ಹೋಗಿಲ್ಲ, ಮತ್ತೆ ಇದನ್ನೆಲ್ಲ ಮಾಡ್ತಿರೋರು ಯಾರು? ಇವನು
ಇವನು ಇವನ್ ಚೇಲಾಗಳು. ಯಾಕೆ ಇವನ್ ಅಧಿಕಾರದಲ್ಲಿ ಕೂರ್ಸಕ್ಕೆ? ಅಲ್ಲಿಗೆ ನಿಮ್ಮಿಂದ ಇಲ್ಲೇನ್ ಆಗ್ತಾ ಇಲ್ಲ, ನಿಮ್ಗಳ ಕೈಲಿ ಇಲ್ಲಿ ಆಗುವಂತದೇನ್ ಇಲ್ಲೂ ಇಲ್ಲ. ಅಷ್ಟು ಕ್ಯಾಕ್ರಿ ಅರ್ಚ್ಕೊಂಡ್ ಕಿರ್ಚ್ಕೊಂಡ್ ಒದ್ದಾಡ್ಕೊಂಡ್ ಸಾಯ್ತಾ ಇದ್ದೀರಾ? ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತ ಯಾಕ್ ಮಾಡಿದ್ದಾರೆ? ಅದ್ರ ಬದಲು ಏನ ನನ್ನ ಮಗನೇ, ಏನ ನಿಮ್ ಮಯ್ಯನ್ ಅಂತ ಯಾಕ್ ಮಾಡಿಲ್ಲ? ಒಬ್ರಿಗೊಬ್ಬರನ್ನ ಗೌರವಿಸ್ಬೇಕು ಅಂತ, ವ್ಯಕ್ತಿನ ವ್ಯಕ್ತಿ ಗೌರವಿಸ್ಬೇಕು, ಭಾಷೆನ ಭಾಷೆ ಗೌರವಿಸ್ಬೇಕು, ಜಾತಿನ ಜಾತಿ ಗೌರವಿಸ್ಬೇಕು. ಇದೆಲ್ಲ ಮೊದ್ಲಿಂದನು ಇದೆ, ನಮ್ಗಳ್ ಯಾರಿಗೂ ಅರ್ಥ ಆಗಿಲ್ಲ ಅಷ್ಟೇ. ನಾನ್ ಇಷ್ಟೆಲ್ಲ ಹೇಳ್ಬಿಟ್ಟೆ ಅಂದ ತಕ್ಷಣ ನೀವ್ಗಳೆಲ್ಲ ನಾಳೆ ಅಣ್ಣ ತಮ್ಮನ ತರ ತಿರುಗಾಡ್ತೀರಂತ ನಾನೇನ್ ಅನ್ಕೊಂಡಿಲ್ಲ. ಯಾಕಂದ್ರೆ ನಮ್ ಮೇಸ್ಟ್ರು ಹೇಳೋರು ಅದೇನ್ ಕಲ್ತ್ಕೊಳಕ್ ಆಗಲ್ಲ, ಕಲ್ಸ್ಕೊಡಿ ಮೇಸ್ಟ್ರು ಅನ್ನೋರ್ಗೆ ಏನ್ ಬೇಕಾದ್ರೂ ಕಲ್ಸ್ಕೊಡ್ಬೋದಂತ. ಅದೇನ್ ಕಲ್ಸ್ಕೊಡ್ಬಿಡ್ತೀರ ನೋಡ್ತೀವಿ ಅನ್ನೋರ್ಗೆ ಏನ್ ಕಲ್ಸ್ಕೊಡಕ್ಕಾಗತ್ತೆ? ನೀವ್ಗಳೆಲ್ಲ ಎರಡನೇ ಜಾತಿಗೆ ಸೇರಿದವರು. ಆದ್ರಿಂದ ನಾನು ಇಷ್ಟೆಲ್ಲ ಅರ್ಚ್ಕೊಂಡಿದ್ದಕ್ಕೆ ಅಟ್ಲೀಸ್ಟ್ ನನ್ನಿಬ್ರು ಬೇರೆ ಮಾಡ್ದೆ ಒಂದಾಗಬಿಡಿ.